ನಮ್ಮ ರಾಷ್ಟ್ರ ಧ್ವಜಕ್ಕೆ ಏನು ಅಪಮಾನ ಮಾಡಿದ್ದಾರೆ ಈಶ್ವರಪ್ಪಗೆ ನಾಚಿಕೆ ಬರುವಂತ ಕೆಲಸ ಇವತ್ತು ರಾಷ್ಟ್ರ ಧ್ವಜ ಅಂದ್ರೆ ಎಷ್ಟು ಅದು ಕಿಮ್ಮತ್ ಇರ್ತದೆ ಅವರಿಗೆ ಗುರ್ತಿಲ್ಲ ಅಂತ ಅನಿಸ್ತದೆ ನನಗೆ ಇವತ್ತು ಅವರು ಚಡ್ಡಿ ಆರ್ಎಸ್ಎಸ್ ನಿಂದ ಬಂದಿನವರು ಅವರು ಇವತ್ತು ಆರ್ಎಸ್ಎಸ್ ನಿಂದ ಬಂದಿನವರಿಗೆ ಗುರ್ತಿಲ್ಲ ಅವರಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದರೂ ಇವತ್ತು ಅವರು ಆರ್ಎಸ್ಎಸ್ ಆಫೀಸ್ ಮೇಲೆ 2002 ರಾಗ ರಾಷ್ಟ್ರ ಧ್ವಜ ಹಾರಿಸಿದ್ದಾರೆ ಇದು ಎಲ್ಲರಿಗೂ ತಿಳಿಯುವಂತ ವಿಷಯ ನೀವೆಲ್ಲರೂ ತಿಳ್ಕೊಂಡಂತ ವಿಷಯ ಆಗಿದೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 72 ವರ್ಷ ಆದರೂ ಅವರು 2000 ನಾವು ಕಂಟಿನ್ಯೂ 47 ರಿಂದ ನಾವು ಸ್ವಾತಂತ್ರ್ಯ ಧ್ವಜ ಹಾರಿಸ್ಕೊತಾ ಬರ್ತಾ ಇದೀವಿ ಇಡೀ ರಾಷ್ಟ್ರ ಇಡೀ ದೇಶ ಸ್ವಾತಂತ್ರ್ಯ ಧ್ವಜ ಹಾರಿಸ್ಕೊತಾ ಬರ್ತಾ ಇದೆ ಆದರೆ ಆರ್ಎಸ್ಎಸ್ ಆಫೀಸ್ ಮೇಲೆ 2022 ತನ ಅವರು ಆರ್ಎಸ್ಎಸ್ ಫ್ಲಾಗ್ ಹಾರಿಸಿದ್ದಾರೆ ಇದು ನಾಚಿಕೆ ಬರುವಂತ ವಿಷಯ ಆ ಕೂಡಲೇ ಸಿಎಂ ಅವರು ಇದಕ್ಕೆ ಬಂದು ಅವರು ರಾಜೀನಾಮೆ ಕೊಡಬೇಕು ಅವರ ಮೇಲೆ ಕ್ರಿಮಿನಲ್ ಕೇಸ್ ತಗೋಬೇಕು ಯಾಕಂದ್ರೆ ಏನಾದರೂ ಈ ಬಿಜೆಪಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಕೂಡಲೇ ಅವರು ರಾಜೀನಾಮೆ ತಗೊಂಡು ಇದು ಒಂದು ದೇಶಭಕ್ತಿ ಇದೆ ಈ ರಾಷ್ಟ್ರ ಧ್ವಜಕ್ಕೆ ಅವನ ಅಪಮಾನ ಮಾಡಿದ್ದಾರೆ ಅದು ಕೂಡಲೇ ಅವರು ದೇಶದ್ರೋಹಿ ಕೇಸ್ ಅವರ ಮೇಲೆ ಬುಕ್ ಮಾಡಬೇಕು ಮಾನ್ಯ ಸಿಎಂ ಅವರು ಇದಕ್ಕೆ ಮಧ್ಯಪ್ರವೇಶಿಸಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಒಂದು ವೇಳೆ ಅವರಿಗೆ ಗಟ್ಟಿಸಿರಲಿಲ್ಲ ಅಂದ್ರೆ ರಾಜ್ಯಪಾಲರು ಬಂದು ಅದಕ್ಕೆ ಇದು ಮಾಡಿ ರಾಷ್ಟ್ರ ಧ್ವಜದ್ದು ಏನು ಅವಮಾನ ಮಾಡಿದ್ದಾರೆ ಅವರಿಗೆ ಕೂಡಲೇ ದೇಶದ್ರೋಹ ಕೇಸ್ ಅನ್ನು ಬುಕ್ ಮಾಡಿ ಕೂಡಲೇ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಇವತ್ತಿನ ದಿವಸ ಆರ್ಎಸ್ಎಸ್ ನಿಂದ ಬಂದಂತ ಈಶ್ವರಪ್ಪಗೆ ಗುರ್ತಿಲ್ಲ ರಾಷ್ಟ್ರ ಧ್ವಜದ ಎಷ್ಟು ಕೀಮತ್ ಇದೆ ಅಂತ ಇವತ್ತು ಮೊನ್ನೆ ಇವರು ಸರಿ ಹೋದಾಗ ನಮ್ಮ ಎಕ್ಸ್ ಸಿಎಂ ಸರಿ ಹೋದಾಗ ಎಕ್ಸ್ ಸಿಎಂ ಸರಿ ಹೋದಾಗ ಫಸ್ಟು ರಾಷ್ಟ್ರ ಧ್ವಜ ಹಾಕ್ತಾರೆ ತಾವೆಲ್ಲ ನೋಡಿದಿರಿ ಫಸ್ಟು ರಾಷ್ಟ್ರ ಧ್ವಜ ಹಾಕ್ತಾರೆ ಅದ್ರ ಮ್ಯಾಲ್ ಬಂದ್ಬಿಟ್ಟು ಬಿಜೆಪಿ ಜಂಡ ಹಾಕ್ತಾರೆ ಇವರು ಎಷ್ಟು ರಾಷ್ಟ್ರ ಧ್ವಜಕ್ಕೆ ಎಷ್ಟು ಅಪಮಾನ ಮಾಡ್ತಾ ಇದಾರೆ ಅಂದ್ರೆ ನೀವೆಲ್ಲರೂ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಹಾಗಾಗಿ ನಾನು ಬಂಧುಗಳೇ ತಮ್ಮ ಮೂಲಕ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಷ್ಟ್ರ ಧ್ವಜ ಅಂದ್ರೆ ಅದು ನಮ್ಮ ಧ್ವಜ ಅದು ನಮ್ಮ ಆತ್ಮ ಸಾಕ್ಷಿ ಇರ್ತದೆ ಹಾಗಾಗಿ ಇವರು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇಡೀ ಇದು ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇಡೀ ರಾಷ್ಟ್ರದ ಹೋರಾಟ ಪ್ರತಿಯೊಬ್ಬರಿಗೆ ರಾಷ್ಟ್ರ ಧ್ವಜ ಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿ ಮಾನ್ಯ ಈಶ್ವರಪ್ಪಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವರಿಗೆ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿತ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ बोलो भारत माता की जय बोलो भारत माता की जय धिक्कारा धिक्कारा ईश्वर मुझे धिक्कारा 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 ईश्वर मुझे धिक्कारा धिक्कारा ईश्वर मुझे धिक्कारा नम जिला कांग्रेस कमिटी ವತಿಯಿಂದ ಏನು ರ್ಯಾಲಿ ಹಮ್ಮಿಕೊಂಡಿದ್ದೆವು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಸಚಿವರ ಅಂತ ಕೆಎಸ್ ಈಶ್ವರಪ್ಪ ಅವರು ಕರ್ನಾಟಕದ ಬಿಜೆಪಿಯ ಮಂತ್ರಿಗಳವರು ಅಂತ ಮಂತ್ರಿ ಸೀನಿಯರ್ ಆಗಿ ಪಕ್ಷದ ರಾಜಕೀಯ ಬಹಳ ಅನುಭವಿಸ್ತಾ ಉಳ್ಳವರು ಮೊನ್ನೆ ಒಂದು ಹುಚ್ಚಿ ಹೇಳಿಕೆ ಕೊಟ್ಟಿದ್ದಾರೆ
ಭಾರತ ದೇಶದ ತ್ರಿವರ್ಣ ಧ್ವಜ ಇದೆ, ಈ ಧ್ವಜಕ್ಕೆ ನಾವು ಅಷ್ಟೇ ಅಲ್ಲ ಪ್ರಪಂಚನೇ ಗೊತ್ತಿರ್ತಿದ್ದು ಭಾರತ ಧ್ವಜ ಅಂತೇಳಿ. ಅಂಥ ಧ್ವಜ ನಾವು ತೆಗೆದು ದಿಲ್ಲಿಯ ಕೆಂಪು ಕೋಟೆ ಮೇಲೆ ಭಗವ ಜಂಡ ಹಾರಿಸಿ ಮಾತಾಡ್ತಾನೆ ಅವನು, ಎಂಥ ಹುಚ್ಚದ ನೀವೇ ತಿಳ್ಕೊಡ್ರಿ. ಆ ನಿನಗೊಂದೇ ಆ ಭಗವ ಜಂಡದಷ್ಟು ಅಭಿಮಾನ ಇದ್ರೆ ನಿನ್ನ ಮನೆ ಮೇಲೆ ಹಾರಿಸ್ಕೋ. ಕೆಂಪು ಕೋಟೆ ನಿಮ್ಮ ಅಪ್ಪಂದಲ್ಲ, ನಿಮ್ಮ ತಾತಂದಲ್ಲ, ಕೆಂಪು ಕೋಟೆ ಭಾರತ ದೇಶದ ಒಂದು ಆಸ್ತಿ ಇದೆ. ಆಸ್ತಿ ಮೇಲೆ ಹಾರಿಸೋ ನೀನು ಯಾರು? ನೀನು ಅವಾಗ ಎಲ್ಲಿದ್ದಿ? ಭಾರತ ಸ್ವಾತಂತ್ರ್ಯ ಆಗೋಷ್ಟೊತ್ತಿಗೆ, ತ್ರಿವರ್ಣ ಧ್ವಜ ತಯಾರಾಗೋಷ್ಟೊತ್ತಿಗೆ ನೀನು ಎಲ್ಲಿದ್ದಿ? ಈ ಧ್ವಜದ ಮಹತ್ವ ನಿನಗೆ ಏನಾದರೂ ಗೊತ್ತಿದೆಯಾ? ಅದರ ಅರ್ಥ ತಿಳ್ಕೊಂಡಿದೆಯಾ? ಬರೀ ಕುರಿಗಳ್ದಾಗ ಮಾತಾಡ್ದಾಗ ಹುಚ್ಚುತ್ತ ಮಾತಾಡ್ದಾಗ ಆಗಲ್ಲ. ನಿನ್ನ ಜ್ಞಾನ ಭ್ರಮೆ ಆಗಿದೆ. ನೀನು ನಿಜ ನೋಡಿದ್ರೆ ನಿಮ್ಮೇನು ಹಾಸ್ಪಿಟಲ್ ನಿನಗೆ ಅವ್ರು ನಮ್ಮ ಬೊಮ್ಮೆ ಅವರು ಅಡ್ಮಿಟ್ ಮಾಡಬೇಕು, ನೀನು ಟ್ರೀಟ್ಮೆಂಟ್ ಕೊಡಿಸು ಹೊರಗೆ ತೆಗಿಬೇಕು, ಅಲ್ಲಿವರೆಗೆ ನಿನ್ನ ರಾಜೀನಾಮೆ ತೊಗೊಳ್ಬೇಕು. ಈ ಕರ್ನಾಟಕ ರಾಜ್ಯದ ಜನ ಮುಗ್ಧ ಜನ, ನಿನ್ನಂಥ ನಾಲ್ಕು ಜನಕ್ಕೆ ಮಂತ್ರಿ ಇಟ್ಕೊಂಡಿದ್ದಾರೆ. ನೀನು ಕರ್ನಾಟಕ ಜನ ಅಲ್ಲೇ ಪಕ್ಷಕ್ಕೂ ಕೂಡ ಕ್ಷಮೆ ಕೇಳಬೇಕು. ಅಲ್ಲಿವರೆಗೆ ನಿನ್ನ ವಿರುದ್ಧ ಧರ್ಣ ನಡೆದೇ ನಿನ್ನ ನಾಚಿಕೆ ನಾವು ರೋಡಿಗೆ ತರೋರೆ. ಆಜ್ ಜೊ ಈಶ್ವರಪ್ಪನೇ ಜೊ ಏಕ್ ಬೇಹುದಾ ಬಯಾನ್ ದಿಯಾ ಹೇ, ಜೊ ಹಿಂದೂಸ್ತಾನ್ಗೆ ಫ್ಲ್ಯಾಗ್ ಕೋ ಚೇಂಜ್ ಕರ್ನೆ ಕಿ ಬಾತ್ ಕೀ ಹೇ, ವೋ ಅಪ್ನಿ ಸೋಚ್ ಕೋ ಬತಾತೆ ಹುವೇ ಏಕ್ ಹಿಂದೂಸ್ತಾನ್ಗೆ ಖಿಲಾಫ್ ಬಾತ್ ಕೀ ಹೇ, ಹಿಂದೂಸ್ತಾನ್ಗೆ ಜೊ ಫ್ಲ್ಯಾಗ್ ಕೋ ಚೇಂಜ್ ಕರ್ನೆ ಕಿ ಬಾತ್ ಕೀ ಹೇ. ಹಿಂದೂಸ್ತಾನ್ ಮೇ ಐಸಾ ಕೋಯಿ ವ್ಯಕ್ತಿ ನಹೀ ಹೇ ಜೊ ಫ್ಲ್ಯಾಗ್ ಕೆ ಬಾರೇ ಮೇ ಗಲತ್ ಬೋಲ್ತಾ ಹೇ. ಯೇ ಜೊ ಈಶ್ವರಪ್ಪ ಹೇ, ಈಶ್ವರಪ್ಪ ಏಕ್ ನಾಹಿಲ್ ಆದ್ಮಿ ಹೋ ಚುಕಾ ಹೇ, ಹಾಲಾಂಕಿ ವೋ ಬಹುತ್ ಸೀನಿಯರ್ ಬಿ ಜೆ ಪಿ ಕಾ ಕಾರಿ ಯೇ ಮಿನಿಸ್ಟರ್ ರಹ ಚುಕಾ ಹೇ, ಎಮ್ ಎಲ್ ಎ ರಹ ಚುಕಾ ಹೇ, ವೋ ಐಸಿ ಬಾತ್ ಸೋಚ್ ಸಮಝ ಕರ್ ಕ್ಯಾ ಹೇ, ಹಮೇಶಾ ಸಮಝ್ ಮೇ ಆತಾ ಹೇ ಕಿ ವೋ ಸೋಚ್ ಸಮಝ ಕರ್ ಕ್ಯಾ ಹೇ. ವೋ ಬಿ ಜೆ ಪಿ ಕಿ ಜೋ ಆನೆ ವಾಲಿ ನೀತಿ ಹೇ ವೋ ಸೋಚ್ ಕರ್ ಬಾತ್ ಕ್ಯಾ ಹೇ. ಐಸೆ ಲೋಗೋ ಕೋ ರಾಜೀನಾಮಾ ದೇಕರ್ ಉನ್ಕೋ ಉನ್ಕೆ ಉಪರ್ ದೇಶ ದ್ರೋಹಿ ಕಾ ಮುಕದ್ಮಾ ಚಲಾನೆ ಕೆ ಲಿಯೆ ಆಜ್ ಹಮ್ ಬೀದರ್ ತಾಲೂಕಾ ತಾಲೂಕಾ ಕಾಂಗ್ರೆಸ್ ಕಿ ತರಫ್ ಸೆ ಏಕ್ ಪ್ರೋಟೆಸ್ಟ್ ಕಿಯೇ ಔರ್ ಡಿ ಸಿ ಸಾಬ್ ಕೋ ಏಕ್ ಮೆಮೊರಂಡಮ್ ದಿಯೆ ಹೇ ಕಿ ಈಶ್ವರಪ್ಪ ಕೋ ಬರ್ಖಾಸ್ತ್ ಕರ್ ಕರ್ ಉಸ್ಕೆ ಉಪರ್ ಕೇಸ್ ಕರ್ ಕರ್ ದೇಶ ದ್ರೋಹಿ ಕೇಸ್ ಕರ್ ಕರ್ ಉಸ್ಕೆ ಉಪರ್ ಕಾರ್ವಾಯಿ ಕರೇ ಬೋಲ್ ಕರ್. ಯೇ ಜೊ ಹಮ್ ತಾಲೂಕಾ ಕಾಂಗ್ರೆಸ್ ಕಿ ತರಫ್ ಸೆ ಕರೆ ಹೇ, ಯೇ ಏಕ್ ತಾಲೂಕಾ ಕಾಂಗ್ರೆಸ್ ಕಾ ಬಾತ್ ನಹೀ ಹೇ, ಪೂರೆ ಹಿಂದೂಸ್ತಾನಿಯೋ ಕಿ ಬಾತ್ ಹೇ. ಜೊ ದೇಶ ಕಾ ಝಂಡಾ ಚೇಂಜ್ ಕರ್ನೆ ಕಿ ಬಾತ್ ಕರ್ತಾ ಹೇ, ವೋ ಇಸ್ಕೋ ದೇಶ ಮೇ ರಹನೆ ಕಾ ಕೋಯಿ ಹಕ್ ನಹೀ ಹೇ. ಉಸ್ಕೆ ಉಪರ್ ಹಮ್ ಸಬ್ ಹಿಂದೂಸ್ತಾನಿಯೋ ಕಿ ತರಫ್ ಸೆ ಕೋಯಿ ಪಾರ್ಟಿ ನಹೀ, ಪೂರೆ ಹಿಂದೂಸ್ತಾನಿಯೋ ಕಿ ತರಫ್ ಸೆ ಅಪೀಲ್ ಹೇ ಕೆ ಉಸ್ಕೆ ಉಪರ್ ಏಕ್ ಕೇಸ್ ಬುಕ್ ಕರ್ ಕರ್ ಉಸ್ಕೋ ದೇಶ ದ್ರೋಹಿ ಕಾ ಜೈಲ್ ಭೇಜೆ. ಮೇರಿ ಇತ್ನಿ ಅಪೀಲ್ ಹೇ, ಯೇ ಜೊ ಛೋಟಾ ಸಾ ತಾಲೂಕು ಸೆ ಧರ್ನಾ ಚಾಲೂ ಹುವಾ ಹೇ, ಇಸ್ಕೋ ದೇಶ ಭರ್ ಮೇ ಹೋನೆ ಮತ್ ದೀಜಿಯೆ. ಬಿ ಜೆ ಪಿ ಗೌರ್ನಮೆಂಟ್ ಸೆ ರಿಕ್ವೆಸ್ಟ್ ಹೇ ಮಾರಿ ನರೇಂದ್ರ ಮೋದಿ ಜಿ, ಇಸ್ಕೆ ಉಪರ್ ಆಕ್ಷನ್ ಲೇಕರ್ ಇಸ್ಕೋ ಈ ಪರ್ ಕೇಸ್ ಕರ್ ಕರ್ ಇಸ್ಕೋ ಜೈಲ್ ಭೇಜಿಯೆ. ಇತ್ನಾ ಬೋಲ್ತೇ ಹೇ ಮೈ ಅಪ್ನಿ ಜೇಲ್ ಲೇತಾ ಹೂಂ. ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ಏನು ಅಪಮಾನ ಮಾಡಿದ್ದಾರೆ, ಈಶ್ವರಪ್ಪಗೆ ನಾಚಿಕೆ ಬರುವಂಥ ಕೆಲಸ. ಇವತ್ತು ರಾಷ್ಟ್ರ ಧ್ವಜ ಅಂದರೆ ಎಷ್ಟು ಅದು ಕಿಮ್ಮತ್ ಇರ್ತದೆ ಅವ್ರಿಗೆ ಗುರ್ತಿಲ್ಲ ಅಂತ ಅನ್ನಿಸ್ತದೆ ನನಗೆ. ಇವತ್ತು ಅವರು ಚಡ್ಡಿ ಆರ್ ಎಸ್ ಎಸ್ನಿಂದ ಬಂದಿನವರು, ಅವರು ಇವತ್ತು ಆರ್ ಎಸ್ ಎಸ್ನಿಂದ ಬಂದಿನವ್ರಿಗೆ ಗುರ್ತಿಲ್ಲ ಅವರಿಗೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದರೂ ಇವತ್ತು ಅವರು ಆರ್ ಎಸ್ ಎಸ್ ಆಫೀಸ್ ಮೇಲೆ 2002 ರಾಷ್ಟ್ರ ಧ್ವಜ ಹಾರಿಸಿದ್ದಾರೆ. ಇದು ಎಲ್ಲರಿಗೂ ತಿಳಿಯುವಂಥ ವಿಷಯ, ನೀವೆಲ್ಲರೂ ತಿಳ್ಕೊಂಬಂಥ ವಿಷಯ ಆಗಿದೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 72 ವರ್ಷ ಆದರೂ ಅವರು 1947 ನಾವು ಸ್ವಾತಂತ್ರ್ಯ ಧ್ವಜ ಹಾರಿಸ್ಕೊತಾ ಬರ್ತಾ ಇದ್ದೀವಿ. ಇಡೀ ರಾಷ್ಟ್ರ ಇಡೀ ದೇಶ ಸ್ವಾತಂತ್ರ್ಯ ಧ್ವಜ ಹಾರಿಸ್ಕೊತಾ ಬರ್ತಾ ಇದೆ. ಆದರೆ ಆರ್ ಎಸ್ ಎಸ್ ಆಫೀಸ್ ಮೇಲೆ 2022 ಅವರು ಆರ್ ಎಸ್ ಎಸ್ ಫ್ಲ್ಯಾಗ್ ಹಾರಿಸಿದ್ದಾರೆ. ಇದು ನಾಚಿಕೆ ಬರೋಂಥ ವಿಷಯ. ಆ ಕೂಡಲೇ ಸಿ ಎಂ ಅವರು ಇದಕ್ಕೆ ಬಂದು ಅವರು ರಾಜೀನಾಮೆ ಕೊಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ತೊಗೋಬೇಕು. ಯಾಕಂದರೆ ಏನಾದರೂ ಈ ಬಿ ಜೆ ಪಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕೂಡಲೇ ಅವರು ರಾಜೀನಾಮೆ ತಗೊಂಡು, ಇದು ಒಂದು ದೇಶಭಕ್ತಿ ಇದೆ, ಈ ರಾಷ್ಟ್ರ ಧ್ವಜಕ್ಕೆ ಅವನ ಅಪಮಾನ ಮಾಡಿದ್ದಾರೆ, ಅದು ಕೂಡಲೇ ಅವರು ದೇಶದ್ರೋಹಿ ಕೇಸ್ ಅವ್ರ ಮೇಲೆ ಬುಕ್ ಮಾಡಬೇಕು. ಮಾನ್ಯ ಸಿ ಎಂ ಅವರು ಇದಕ್ಕೆ ಮಧ್ಯ ಪ್ರವೇಶಿಸಿ, ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ, ಒಂದು ವೇಳೆ ಅವ್ರಿಗೆ ಗಟ್ಟಿಸಿರಲಿಲ್ಲ ಅಂದರೆ ರಾಜ್ಯಪಾಲರು ಬಂದು ಅದಕ್ಕೆ ಇದು ಮಾಡಿ ರಾಷ್ಟ್ರ ಧ್ವಜದ್ದು ಏನು ಅವಮಾನ ಮಾಡಿದ್ದಾರೆ ಅವ್ರಿಗೆ ಕೂಡಲೇ ದೇಶದ್ರೋಹ ಕೇಸನ್ನು ಬುಕ್ ಮಾಡಿ ಕೂಡಲೇ ಅವ್ರಿಗೆ ರಾಜೀನಾಮೆ ಕೊಡಬೇಕಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಇವತ್ತಿನ ದಿವಸ ಆರ್ ಎಸ್ ಎಸ್ನಿಂದ ಬಂದಂಥ ಈಶ್ವರಪ್ಪಗೆ ಗುರ್ತಿಲ್ಲ ರಾಷ್ಟ್ರ ಧ್ವಜದ ಎಷ್ಟು ಕೀಮತ್ ಇದೆ ಅಂತ. ಇವತ್ತು ಮೊನ್ನೆ ಇವರು ಸರಿ ಹೋದಾಗ, ನಮ್ಮ ಎಕ್ಸ್ ಸಿ ಎಂ ಸರಿ ಹೋದಾಗ, ಫಸ್ಟು ರಾಷ್ಟ್ರ ಧ್ವಜ ಹಾಕ್ತಾರೆ, ತಾವೆಲ್ಲ ನೋಡಿದ್ದೀರಿ, ಫಸ್ಟು ರಾಷ್ಟ್ರ ಧ್ವಜ ಹಾಕ್ತಾರೆ, ಅದ್ರ ಮ್ಯಾಲ್ ಬಂದ್ಬಿಟ್ಟು ಬಿ ಜೆ ಪಿ ಜಂಡ ಹಾಕ್ತಾರೆ ಇವರು.
ಎಷ್ಟು ರಾಷ್ಟ್ರದಜೆ ಎಷ್ಟು ಅಪಮಾನ ಮಾಡ್ತಾ ಇದ್ದಾರೆ ಅಂದ್ರೆ ನೀವೆಲ್ಲರೂ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು ನೀವೆಲ್ಲ ಹಾಗಾಗಿ ನಾನು ಬಂಧುಗಳೇ ತಮ್ಮ ಮೂಲಕ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಷ್ಟ್ರದಜೆ ಅಂದ್ರೆ ಅದು ನಮ್ಮ ಧ್ವಜ ಅದು ನಮ್ಮ ಆತ್ಮಸಾಕ್ಷಿ ಇರ್ತದೆ ಹಾಗಾಗಿ ಇವರು ರಾಷ್ಟ್ರದಜಕ್ಕೆ ಅವಮಾನ ಮಾಡಿದ್ದಾರೆ ಇಡೀ ಇದು ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇಡೀ ರಾಷ್ಟ್ರದ ಹೋರಾಟ ಪ್ರತಿಯೊಬ್ಬರಿಗೆ ರಾಷ್ಟ್ರದಜ ಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿ ಮಾನ್ಯ ಈಶ್ವರಪ್ಪಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವರಿಗೆ ರಾಜೀನಾಮೆ ಕೊಡುವವರಿಗೂ ನಮ್ಮ ಹೋರಾಟ ಮುಂದುವರಿತ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ।